ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹತ್ತು ಪೇಜ್ ನಂಬರ್ ನೂರ ಇಪ್ಪತ್ತೈದು ಆದರೆ ಆ ವಿಧಿಯನಾದಲ್ಲಿ ಎಲ್ಲವನ್ನು ಕಳೆದುಕೊಳ್ಳುವ ಮರಣದ ಭೀತಿಯನ್ನು ನೀಡಲಾಗಿತ್ತು ಮಾರುತ ಎಂಬ ಪದದ ತಪ್ಪಾದ ಅರ್ಥವು ಸಾಯದೆ ಇರುವವರೆಲ್ಲರೂ ಅಮಾರ್ಥರು ಎಂಬ ಊಹನಿಗೆ ತರುತ್ತದೆ ಆದುದರಿಂದ ಅವರ ಪರಲೋಕದ ತಂದೆಯನ್ನು ನಮ್ಮ ಕರ್ತನಾದ ಯೇಸುವನ್ನು ದೇವದೂತರುಗಳು ಮತ್ತು ಎಲ್ಲ ಮಾನವ ಜಾತಿಯವರನ್ನು ಈ ವರ್ಗಕ್ಕೆ ಸೇರಿಸುತ್ತಾರೆ ಹೇಗೂ ಇದು ತಪ್ಪಾದದು ಮನುಕುಲದ ಅಧಿಕ ಜನ ಸಮೂಹವು ಪತನದಿಂದ ರಕ್ಷಿಸಲ್ಪಟ್ಟಿದ್ದಾರೆ ಪರಲೋಕದ ದೇವದೂತರುಗಳು ಸಹ ಇವರುಗಳೆಲ್ಲರೂ ಯಾವಾಗಲೂ ಮಾರ್ತರೆ ಸರಿ ಸರ್ವಸಂಪೂರ್ಣತೆ ಮತ್ತು ಆಶೀರ್ವಾದದ ಸ್ಥಿತಿಯಲ್ಲಿದ್ದರೂ ಅವರುಗಳು ಪಾಪ ಮಾಡುವವರಾದರೆ ಯಾವಾಗಲೂ ಪಾಪದ ಸಂಬಳವಾದ ಮರಣವನ್ನು ಅನುಭವಿಸಲಿರುವ ಮಾರ್ತ ಸ್ವಭಾವದಲ್ಲಿಯೇ ಇರುತ್ತಾರೆ ಅವರ ಅಸ್ತಿತ್ವದ ಭದ್ರತೆಯು ಆದಾಮನಿಗಿದ್ದಂತೆ ನ್ಯಾಯ ಪ್ರೀತಿ ಮತ್ತು ಜ್ಞಾನವಿರುವ ಸರ್ವಜ್ಞಾನಿಯಾದ ದೇವರಿಗೆ ಸದಾ ವಿಧೇಯನಾಗಿರುವುದು ಷರತ್ತುಬದ್ಧವಾದದ್ದು ಆತನನ್ನು ಪ್ರೀತಿಸಿ ಸೇವೆ ಮಾಡುವವರ ಹಿತಕ್ಕಾಗಿ ಆತನ ನ್ಯಾಯ ಪ್ರೀತಿ ಮತ್ತು ವಿವೇಕವು ಒಟ್ಟಾಗಿ ಕಾರ್ಯ ಮಾಡುವುದೆಂದು ಪ್ರಸ್ತುತ ಸಮಯದಲ್ಲಿನ ಪಾಪದೊಂದಿಗಿನ ಆತನ ದೇವರ ವಾಕ್ಯ ಆಹಾರದಲ್ಲಿ ಸಂಪೂರ್ಣವಾಗಿ ವ್ಯವಹಾರದಲ್ಲಿ ಪ್ರದರ್ಶಿಸಲ್ಪಟ್ಟಿದೆ ದೇವದೂತರುಗಳು ಅಮರತ್ವವುಳ್ಳವರು ಅಥವಾ ಮನುಕುಲವು ಪುನರ್ವಶಗೊಂಡ ನಂತರ ಅಮರ್ಥರಾಗುವರು ಎಂಬುದಾಗಿ ಪರಿಶುದ್ಧ ಗ್ರಂಥದಲ್ಲಿ ಎಲ್ಲಿಯೂ ಹೇಳಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಅಮರ್ಥೆಯನ್ನು ದೈವಿಕ ಸ್ವಭಾವಕ್ಕೆ ಮಾತ್ರವೇ ಹೋರಿಸಲಾಗಿದೆ ಮೂಲತಃ ಯಹುವನಿಗೆ ಮಾತ್ರವೇ ತರುವಾಯ ನಮ್ಮ ಕರ್ತನಾದ ಯೇಸುಕ್ರಿಸ್ತನಿಗೆ ಆತನ ಪ್ರಸ್ತುತವಾದ ಘನತೆಗೆರಿಸಲ್ಪಟ್ಟ ಸ್ಥಿತಿಯಲ್ಲಿ ಹೋರಿಸಲಾಯಿತು ಅಂತ್ಯದಲ್ಲಿ ಕ್ರಿಸ್ತನ ದೇಹವಾದ ಸಭೆಗೆ ಅದು ವಾಗ್ದಾನದ ಮೂಲಕ ಆತನೊಂದಿಗೆ ಮಹಿಮೆ ಹೊಂದಿಕೊಂಡಾಗ ಹೋರಿಸಲಾಗುವುದು ಒಂದು ತಿಮ್ಮತ್ತಾರನೇ ಅಧ್ಯಾಯ ಹದಿನ ವಚನ ಹಾಗೂ ಯೋಹನ ಐದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಮತ್ತು ಎರಡು ಪೇತ್ರ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಹಾಗೂ ಒಂದು ಕೋರಿಯಂತ ಹದಿನೈದನೇ ಅಧ್ಯಾಯ ಐವತ್ಮೂರರಿಂದ ಐವತ್ನಾಲ್ಕನೇ ವಚನ ಅಮರತ್ವವು ಅಥವಾ ಅಮರ್ಥತೆಯು ದೈವಿಕ ಸ್ವಭಾವಕ್ಕೆ ಮಾತ್ರವೇ ಸೇರಿದ್ದೆಂಬುದಕ್ಕೆ ನಮಗೆ ಆಧಾರ ಇದೆ ಎಂಬುದು ಮಾತ್ರವಲ್ಲ ದೇವದೂತರು ಕೂಡ ಮಾರ್ಥರೇ ಎಂಬುದಕ್ಕೆ ನಮ್ಮ ಬಳಿ ಪುರಾವೆಗಳಿವೆ ವಾಸ್ತವವಾಗಿ ಸೈತಾನನು ಒಂದು ಕಾಲದಲ್ಲಿ ಆ ಸಮುದಾಯದ ಮುಖ್ಯಸ್ಥನಾಗಿದ್ದನು ನಾಶಗೊಳ್ಳಬೇಕಾಗಿದೆ ಇಬ್ಬರಿ ಎರಡನೇ ಅಧ್ಯೆಯ ಹದಿನಾಲ್ಕನೇ ವಚನ ಆತನನ್ನು ನಾಶಗೊಳಿಸಬಹುದೆಂಬ ವಾಸ್ತವಾಂಶವು ದೇವದೂತರುಗಳು ಒಂದು ವರ್ಗವಾಗಿ ಮಾರ್ತರಾಗಿದ್ದರೆ ಎಂಬುದನ್ನು ಸಬಿದುಪಡಿಸುತ್ತದೆ ಈ ರೀತಿಯಲ್ಲಿ ಪರಿಗಣಿಸಲ್ಪಟ್ಟು ಸರಿಪಡಿಸಲಾದ ಮಾರ್ಥ್ಯ ಸರಿಪಡಿಸಲಾಗದ ಪಾಪಿಗಳನ್ನು ಅಳಿಸಿ ಹಾಕುವಾಗ ಅಮಾರ್ಥ್ಯ ಮತ್ತು ಮಾರ್ಥ್ಯ ಜೀವಿಗಳಲ್ಲಿಬ್ಬರು ಒಟ್ಟಾಗಿ ಸಂತೋಷ ಉಲ್ಲಾಸ ಮತ್ತು ಪ್ರೀತಿಯಿಂದ ಪ್ರಥಮ ವರ್ಗದವರು ಮರಣ ಹೊಂದಲು ಅಸಮರ್ಥರವಾದ ಸ್ವಭಾವವನ್ನು ಹೊಂದಿರುವ ಅಂತರ್ಜವಾದ ಜೀವವುಳ್ಳವರಾಗಿ ಸದಾ ಕಾಲ ಜೀವಿಸುವರು ವ್ಯೂಹನ ಐದನೇದೇ ಇಪ್ಪತ್ತಾರನೇ ವಚನ ಎರಡನೆಯ ಜೀವಿಗಳು ಮಾರ್ಥರು ಮರಣಕ್ಕೆ ಒಳಗಾಗುವ ಸ್ವಭಾವವುಳ್ಳವರಾಗಿದ್ದಾಗ್ಯೂ ಪರಿಪೂರ್ಣವಾದ ಜೀವಿಯಾಗಿ ಪಾಪದ ಮತ್ತು ಕೆಡುಕುತನದ ಜ್ಞಾನವುಳ್ಳವರಾದ ಕಾರಣ ಮರಣ ಹೊಂದಲು ಯಾವುದೇ ಕಾರಣವಿಲ್ಲ ಅವರುಗಳು ದೇವರ ನಿಯಮಗಳನ್ನು ಒಪ್ಪಿಕೊಂಡವರಾಗಿದ್ದು ನಂತರವಾಗಿ ಅವರ ಪ ಪರಿಪೂರ್ಣತೆಯನ್ನು ಸಂರಕ್ಷಿಸಲು ಅಗತ್ಯವಾದ ಅಂಶಗಳನ್ನು ಹೊಂದಿದ್ದು ಶಾಶ್ವತವಾಗಿ ಪೂರೈಸಲ್ಪಟ್ಟ ಮತ್ತು ಎಂದಿಗೂ ಸಾಯುವುದಿಲ್ಲ ಮಾರ್ಥ್ಯ ಮತ್ತು ಅಮರ ಎಂಬ ಪದಗಳ ಅರ್ಥವನ್ನು ಸರಿಯಾಗಿ ಗುರುತಿಸುವುದು ಮತ್ತು ಪರಿಶುದ್ಧ ಗ್ರಂಥದಲ್ಲಿ ಅವುಗಳ ಬಳಕೆಯು ನಿತ್ಯ ನರಕ ಯಾತನೆಯ ಸಿದ್ಧಾಂತದ ತಳಹದಿಯನ್ನೇ ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಅದು ದೇವರು ಮನುಷ್ಯನನ್ನು ಅಮರ್ಥನನ್ನಾಗಿ ಅಮರನನ್ನಾಗಿ ಉಂಟು ಮಾಡಿದನು ಆತನ ಇರುವಿಕೆಯನ್ನು ರದ್ದುಪಡಿಸಲು ಸಾಧ್ಯವಿಲ್ಲ ಮತ್ತು ದೇವರು ಆತನನ್ನು ನಾಶಪಡಿಸಲಾಗದು ಎಂಬ ಪರಿಶುದ್ಧ ಗ್ರಂಥದಲ್ಲಿ ಇಲ್ಲದ ವಿಚಾರಣಾ ಸರಣಿ ಅಥವಾ ಸಿದ್ಧಾಂತದ ಆಧಾರಗೊಂಡಿದೆ ಆದುದರಿಂದ ವಾದವೇನೆಂದರೆ ಸರಿಪಡಿಸಲಾಗದಷ್ಟು ಕೆಟ್ಟು ಹೋಗಿರುವವರು ಹೇಗಾದರೂ ಎಲ್ಲಿಯಾದರೂ ಜೀವಿಸಲೇಬೇಕು ಎಂಬ ವಾದವಾಗಿದೆ ತೀರ್ಮಾನ ಏನೆಂದರೆ ಅವರುಗಳಿಗೆ ದೇವರೊಂದಿಗೆ ಸಾಮರಸ್ಯವಿಲ್ಲದೆ ಇರುವುದರಿಂದ ತೀರ್ಮಾನವೆಂದರೆ ಅವರ ನಿರಂತತೆಯು ದುರ್ದಸೆಯಿಂದ ಕೂಡಿದೆ ಆದರೆ ದೇವರ ವಾಕ್ಯಗಳು ಆತನು ಅಂತಹ ಪಾಪ ಮತ್ತು ಪಾಪಿಗಳ ಶಾಶ್ವತಗೊಳಿಸುವಿಕೆಯ ವಿರುದ್ಧವಾಗಿ ಸಿದ್ಧತೆ ಪಡಿಸಿದ್ದಾನೆ ಅಂದರೆ ಮಾನವನು ಮಾರ್ತನು ಪೂರ್ಣ ಪ್ರಕಾಶ ಮತ್ತು ಜ್ಞಾನದ ವಿರುದ್ಧವಾದ ಇಚ್ಛಾಪೂರ್ವಕವಾದ ಪಾಪ ಪೂರ್ ಪೂರ್ಣ ದಂಡನೆಯು ಯಾತನೆಯಲ್ಲಿನ ಜೀವಿತವಲ್ಲ ಅದು ಎರಡನೆಯ ಮರಣ ಪಾಪ ಮಾಡುವವನೇ ಸಾಯುವನು ಎ ಹೆಚ್ಚು ಕೆಲ ಹದಿನೆಂಟನೇ ಇಪ್ಪತ್ತನೇ ವಚನ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆ